ನಮಸ್ಕಾರ ರೀ ಎಲ್ಲರಿಗೂ. ಗ್ರಾಮದೇವಿ ಹಳ್ಳಿ ಮನೆಗೆ ಸ್ವಾಗತ. ನಾನು ಇವತ್ತು ಮಜ್ಜಿಗೆ ಸಾರು ಮಾಡಬೇಕತ್ತಂದು ಎಲ್ಲ ರೆಡಿ ಮಾಡಿಟ್ಕೊಂಡೇನೆ ನೋಡ್ರಿ. ಮಜ್ಜಿಗೆ ಸಾರು ಮಾಡ್ಲಕ್ಕ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡೇನಿ, ಕರಿಬೇವು, ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡೇನಿ, ಮತ್ತು ಹಂಗೆ ಕೊತ್ತಂಬರಿ. ಇಲ್ಲಿ ಅರ್ಧ ಕೆ ಜಿ ಮಜ್ಜಿಗೆ ಇದಾವೆ, ಅಂದ್ರೆ ಅರ್ಧ ಲೀಟ್ರ್ ಮಜ್ಜಿಗೆ. ಇಲ್ಲಿ ಒಂದು ಬೆಳ್ಳುಳ್ಳಿ, ಆಮ್ಯಾಗ ಜೀರಿಗೆ, ಸಾಸ್ಮಿ ಎರಡು ಮಿಕ್ಸ್ ಮಾಡಿಟ್ಕೊಂಡೇನಿ. ಇದನ್ನೀಗ ಪಣ್ಗೆ ಹಾಕೋದು ತೋರಿಸ್ತನು. ನಮ್ಮಲ್ಲಿ ಕತ್ಲಿ ಭಾಳ ಇರ್ತೈತಿ, ಗ್ಯಾಸ್ ಮೇಲೆ ಕಾಣ್ಸೋಕೆ ಸ್ವಲ್ಪ ಭಾಳ ಕೌಣಾಳ ಆಕತಿ. ಎಲ್ಲನೂ ಅನುಕೂಲ ಬೇಕಂದ್ರೆ ಸಿಗಂಗಿಲ್ಲ, ಹಿಂಗಾಗಿ ಸ್ವಲ್ಪ ಕತ್ಲಿ ಕೌಣಾಳಿ ಬರ್ತೈತಿ. ನಾ ಮಾಡಿ ದುಡಿಯೋ ಒಳಗೆ ನೋಡೋರು, ಸಪೋರ್ಟ್ ಮಾಡೋರು, ನಮ್ಮ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾಕಂದರೆ ಮಾಡಿರೋ ಇಡುವೆ ಏನು ಸರಿ ಇರುವುದಿಲ್ಲ, ಸುಮ್ಮನೆ ಮಾಡಿ ಹಾಕ್ತಾರತ್ತೆಲ್ಲ ಅಂದ್ರೆ ನಮಗೂ ಬೇಜಾರಾಕತಿ. ಯಾಕಂದರೆ ನಮ್ಮ ಪರಿಸ್ಥಿತಿ ಸ್ವಲ್ಪ ಕಷ್ಟದೊಳಗೈತಿ. ಈಗ ನಾ ಮಾಡತ್ತೇನೆ ನೋಡ್ರಿ, ಇದನ್ನು ಪಾಣಿಗೆ ಹಾಕೊಂಡು ತೋರಿಸ್ತೇನೆ ನಿಮ್ಗೆ ನೋಡ್ರಿ. ಈ ಥರ ಕತ್ಲಿ ಕತ್ಲಿ ಭಾಳ ಕಾಣ್ತತಿ. ಈಗ ನಾ ಎಣ್ಣೆ ಹಾಕೊಳಕತ್ತೀನಿ. ನಿನ್ನೆ ನಮ್ಮಲ್ಲಿ ಸಂತೆ ಇದ್ಲೆ, ಹಾಗಾಗಿ ಕಾಯಿಪಲ್ಲೆ ಎಲ್ಲ ಭಾಳ ಹಸಿರು ಹಸಿರು ನೋಡಿರಿ. ಜೀರಿಗೆ ಸಾಸ್ಮೆ ಹಾಕೊಂಡಿನಿ, ಈಗ ಬೆಳ್ಳುಳ್ಳಿ ಹಾಕೊಂತು, ಹಿಂಗೆ ಕರ್ಬೇವು ಹಾಕೊತೀನಿ, ಹಿಂಗೆ ಹಸಿಮೆಣಸಿನ್ಕಾಯಿ ಹಾಕೊತೀನಿ. ಈಗ ನೋಡಿ ಹಾಕೊಂಡು ಹಾಕೊಂಡು ಮಜ್ಜಿಗೆ ಸಾಂಬಾರಂತೂ ಭಾಳ ಮಸ್ತ್ ಆಕತಿ. ಉಳ್ಳಾಗಡ್ಡಿ ನೋಡಿರಿ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆಗತ್ತವು. ಉಳ್ಳಾಗಡ್ಡಿ ಮಜ್ಜಿಗೆ ಸಾಂಬಾರ್ಕ ಉದ್ದದಂಗೆ ಕಟ್ ಮಾಡಿ ಹಾಕಿದ್ರೆ ಭಾಳ ಮಜ್ಜಿ ಆಗ್ತತಿ. ನಮ್ಮಲ್ಲಿ ನಿನ್ನೆ ಸಂತೆ ಆಗಿರ್ತತಿ, ನಿನ್ನೆ ಅಂದ್ರೆ ಸಂಡೇ ನಮ್ಮಲ್ಲಿ ಸಂತೆ ಆಗಿರ್ತತಿ. ಎಲ್ಲ ಕಾಯಿಪಲ್ಲೆ ತಾಜಾ ಮತ್ತು ಹಸಿರು ಹಸಿರಂಗೆ ಇರ್ತತಿ. ಭಾಳ ಮಾಡ್ಲಿಕ್ಕೆ ರೆಸಿಪಿ ಮಾಡ್ಲಿಕ್ಕೆ ಭಾಳ ಖುಷಿ ಅನ್ನಿಸ್ತತಿ. ಇನ್ನು ಮಿಕ್ಕದ ವಾರೆಲ್ಲ ಸ್ವಲ್ಪ ಕಾಯಿಪಲ್ಲೆ ಬಾಳ್ದಂಗೆ ಆತಂದ್ರೆ ಯಾವ ರೆಸಿಪಿ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ. ಸೋಮವಾರ ಅದು ಮಾಡಿದರೆ ಭಾಳ ಚಲೋ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ತೆಳಗೆ ಇಳಿಸಿಟ್ಬಿಡ್ತೀನಿ. ನೋಡ್ರಿ ಮಜ್ಜಿಗೆ ಸಾರು ಯಾವ ಥರ ಬಂದೈತಿ, ಫುಲ್ ಹಸಿರು ಗ್ರೀನ್ ಹಂಗೆ ಎಟ್ ಮಸ್ತ್ ಹಂಗೆ ಕಾಣತೈತಿ. ಇದಕ್ಕೇನು ಅರಿಶಿನ ಪುಡಿ ಹಾಕೋ ಅವಶ್ಯಕತೆ ಇರುವುದಿಲ್ಲ. ಹಂಗೆ ಕಲರ್ ಇರಲಾರ್ದ ಮಾಡಿದರೆ ಇವು ಕೊತ್ತಂಬರಿ ಕರಿಬೇವು ಹಾಕಿರ್ತಿವಲ್ಲ ಅವೆಲ್ಲ ಭಾಳ ಮಸ್ತ್ ಹಂಗೆ ಕಾಣ್ತಾವೆ. ಅದಕ್ಕಾಗಿ ನಾವು ಅರಿಶಿನ ಪುಡಿ ಏನು ಹಾಕೋಕ್ಕೆ ಹೋಗಿಲ್ಲ. ಅನ್ನದ ಜೋಡಿ ಮತ್ತು ದ್ವಾಸಿ ಜೋಡಿ, ಇಡ್ಲಿ ಜೋಡಿ ಎಲ್ಲದಕ್ಕೂ ಭಾಳ ಮಸ್ತ್ ಇರ್ತೈತಿ ಮಜ್ಜಿಗೆ ಸಾರ. ಏನು ಪಾ ಇವ್ರೆ ಬ್ಯಾಸ್ಗೆ ದಿನಕ್ಕೆ ಹೋಗಿ ತಂಡಿ ದಿನಕ್ಕೆ ಮಾಡ್ಯಾರಲ್ಲ ಅಂತ ಅನ್ಕೋಬೇಡ್ರಿ. ಮಜ್ಜಿಗೆ ಸಾಂಬಾರು ಯಾವಾಗ ತಿಂದ್ರೂ ಸೂಪರಾಗಿ ಇರ್ತತಿ. ಅದ್ರಾಗ ಬ್ಯಾಸ್ಗೆ ದಿನಕ್ಕೆ ಭಾಳ ಮಾಡಿ ತಿಂತಾರೆ ಅಷ್ಟೇ. ನಾ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಂತ ನಮಸ್ಕಾರ.